ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯೊಂದನ್ನು ಈಗ ಹೊರಬಿದ್ದಿದೆ ಏನಂದರೆ ನವೆಂಬರ್ ಹದಿನಾರರಂದು ಏಳನೇ ವೇತನ ಆಯೋಗದ ಅವಧಿ ಮುಕ್ತಾಯವಾಗ್ತಾ ಇದ್ದು ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಜಾರಿಗೆ ಬರುತ್ತೆ ರಾಜ್ಯ ಏಳನೇ ವೇತನ ಆಯೋಗ ತನ್ನ ವರದಿ ನೀಡುತ್ತೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾಯಿತ್ತು ಆದರೆ ಆ ಎಲ್ಲ ಮಾಹಿತಿಗಳು ಈಗ ಒಂದು ಇದ್ದು ಸದ್ಯಕ್ಕಿಲ್ಲ ನೌಕರರ ವೇತನ ಪರಿಷ್ಕರಣೆ ಒಂದು ಅಂತ ಹೇಳ್ತಾ ಇದ್ದಾರೆ ಮತ್ತು ವೇತನ ಆಯೋಗದ ಅವಧಿ ವಿಸ್ತರಣೆಗೆ ಪ್ರಸ್ತಾವ ಪ್ರಸ್ತಾವವನ್ನು ಸಲ್ಲಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಬನ್ನಿ ನೋಡೋಣ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಇದ್ದೀರಾ ವೇ ನೌಕರರ ವೇತನ ಶ್ರೇಣಿಗಳ ಪರಿಷ್ಕರಣೆಗಾಗಿ ಹಿಂದಿನ ಬಿ ಜೆ ಪಿ ಸರ್ಕಾರ ಸರ್ಕಾರವು ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತರಂದು ಆಯೋಗವನ್ನು ರಚಿಸಿದ್ದು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ವರದಿ ಸಲ್ಲಿಸಲು ಆರು ತಿಂಗಳ ಕಾಲ ಗಡುವು ನೀಡಲಾಗಿತ್ತು ಒಂದನೇ ಸಲ ನಂತರ ರಾಜ್ಯದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಆರು ತಿಂಗಳ ಕಾಲ ಒಂದು ವಿಸ್ತರಣೆ ಮಾಡುತ್ತೆ ಮತ್ತು ಆರು ತಿಂಗಳ ಕಾಲ ಅವರಿಗೆ ಅವಕಾಶ ಕೊಡುತ್ತೆ ಏಳನೇ ವೇತನ ಆಯೋಗಕ್ಕೆ ತನ್ನ ವರದಿ ನೀಡಲು ಆದರೆ ಇದೇ ಹದಿನೆಂಟಕ್ಕೆ ಅವಧಿ ಮುಗಿಯಲಿದೆ ಆದರೂ ಸಹ ಯಾವುದೇ ರೀತಿಯಾದಂಥ ಒಂದು ಒಂದು ತನ್ನ ಒಂದು ವರದಿ ನೀಡೋದಕ್ಕೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಇಲ್ಲಿ ಯಾವುದೇ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ತೆ ಆರು ತಿಂಗಳ ಕಾಲ ಒಂದು ಹೆಚ್ಚಿನ ಒಂದು ಕಾಲಾವಕಾಶವನ್ನು ನೀಡುವ ಒಂದು ನಿರ್ಧಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಬಂದಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿಗಳು ಹೊರಬರ್ತಾ ಇದ್ದು ಮಾಹಿತಿ ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಿಸಿದ್ದು ರಾಜ್ಯದಲ್ಲಿ ನವೆಂಬರ್ನಲ್ಲಿನೂ ಸಿಗೋದಿಲ್ಲ ಏಳನೇ ವೇತನ ಆಯೋಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬುದರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾ ಇದಾವೆ